We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. व्यासा पद्मासनस्तं विपुलघटितटी पद्मपत्रायताक्षी गंभीरवर्तनाभिः स्तनवरनमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैः मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमांगल्ययुक्ता नुडिश्री हंस नडे लक्ष्मी शोभनय हत्तनय पदपाठक्के नावेल्ल बंदिद्देवे पादवन्न इरिसिद्देवे आ पादगळु भगवंतन आ पादगळु नम्मन्नु सदा रक्षिसलि एल्लरू शुचिर्भूतरागि स्नानवन्नु माडिदु माडि आचमनवन्नु गैदु ಹೃತ್ ಕಬಲದೊಳಗೆ ಲಕ್ಷ್ಮೀನಾರಾಯಣರನ್ನು ಚಿಂತಿಸಿ ನಿಮ್ಮ ಚಿಂತನೆಗಳನ್ನ ಭಗವಂತನ ಮೇರೆಸಿ ಅನೇಕ ಚಿಂತೆಗಳನ್ನು ಮರೆತು ಭಗವತ್ ಕೃಪಾ ಸಾಧನವಾಗಿರ್ತಕ್ಕಂತಹ ಈ ಶೋಭನ ಪದವನ್ನು ನಾವೆಲ್ಲರೂ ಅನುಸಂಧಾನ ಮಾಡೋಣ. ಅಂಬೂಜ ನಯನಗಳ ಬಿಂಬಾಧರ ಶಶಿ ಬಿಂಬದಂತೆ ಸೇವಾ ಮೂಗುತಿ ಮಣಿಯ ಶಶಿ ಬಿಂಬದಂತೆ ಸೇವಾ ಮೂಗುತಿ ಮಣಿಮಗ ಲಕ್ಷ್ಮಿ ಉಂಬುದಕ್ಕಿಯಲಿ ವಧೂವರರ್ಗೆ ಶೋಭಾನೆ. ಅಂಬುಜ ನಯನಗಳ ಬಿಂಬಾಧರದ ಶಶಿಬಿಂಬದಂತೆ ಸೇವ ಮೂಗುತಿ ಮಣಿಯ ಶಶಿ ಬಿಂಬದಂತೆ ಎಸೆವ ಮೂಗುತಿ ಮಣಿಯ ಮಹಾಲಕ್ಷ್ಮಿ ಉಂಬುದಕ್ಕಿಯಲ್ಲಿ ವಧೂ ಬರಲಿ. ತಾವರೆ ಅಂಬುಜ ನಯನಗಳ ತಾವರೆಯಂತಹ ಕಣ್ಣುಗಳು ಬಿಂಬಾಧರದ ಚಂದ್ರನ ಬಿಂಬದಂತೆ ಶೋಭಿಸುವ ಮೂಗುತಿಯ ಮಣಿ ಅವಳ ತುಟಿಗಳು ತೊಂಡೆ ಹಣ್ಣಿನ ಬಣ್ಣದಂತೆ. ಅಲ್ಲ ತೊಂಡೆ ಹಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ತೊಂಡೆ ಹಣ್ಣೇ ನೋಡಿಲ್ಲ ಅಂದ್ರೆ ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ, ಅಷ್ಟು ಕೆಂಪಾಗಿ ತಾವರೆಯಂಥ ಕಣ್ಣುಗಳು, ತಾವರೆ ಹೆಸಳಿನಂತಹ ಕಣ್ಣುಗಳು ಉಳ್ಳವಳು. ಬಿಂಬಾಧರದ ಶಶಿ, ಬಿಂಬ ಅಂದ್ರೆ ಮುಖ, ಶಶಿ ಬಿಂಬದಂತೆ ಎಸೆವಾ ಅಂದ್ರೆ ಚಂದ್ರನ ಬಿಂಬದಂತೆ ಶೋಭಿಸುವ ಯಾವುದು ಮೂಗುತಿಮಣಿಯು. ಅವಳ ನತ್ತು ಮೂಗಿಗೆ ಹಾಕಿಕೊಂಡಂತ ಮಣಿನತ್ತು ಶಶಿಬಿಂಬದಂತೆ ಎಸೆವ. ಶಶಿ ಅಂತಂದ್ರೆ ಚಂದ್ರ, ಚಂದ್ರನ ಬಿಂಬದಂತೆ ಕಾಣುತ್ತಾ ಇದೆ. ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ, ತಾರೆಯ ಕಾಂತಿಯನ್ನು ಬಿಸುಡುವಂತಹ ನಾಸ ಆಭರಣ ಭಾಸುರ. ಭಾಸುರ ಅಂದ್ರೆ ಗ್ಲಿಟರಿಂಗ್, ಹೊಳಿತಾ ಇದೆ. ಆದರ್ಶ ನಾರಿಯರಿಗೆ ಮಾಂಗಲ್ಯ, ಓಲೆ, ಅದಕ್ಕಿಂತಲೂ ಮುಖ್ಯವಾಗಿ ಮೂಗುತಿ. ಮೂಗು ತಿ, ಮೂಗಿದ್ದರೆ ತಿ, ಇಲ್ಲ ಮೂಗತ್ತಿ, ಈ ಹಾಗೆ ಅಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥ ಗಿಣಿಯ ಹಾಗೆ, ಮೂಗಿನ ಹಾಗೆ ಒಳ್ಳೆ ಚೂಪಾಗಿರ್ತಕ್ಕಂತಹ ಮೂಗಿನಲ್ಲಿ ಫಳ 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 ಹೊಳೆಯುವ ಮೂಗುತಿಯನ್ನು ಧಾರಣೆ ಮಾಡಿದ್ದಾಳೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ರಾಜರು. ತೊಂಡೆ ಹಣ್ಣಿನಂಥ ತುಟಿ, ತೊಂಡೆ ಹಣ್ಣಿನಂಥ ತುಟಿ, ಮೃದುವಾದ ತುಟಿ ಮತ್ತು ಮೂಗು, ಕಣ್ಣು, ಕಣ್ಣಿನ ಮಧ್ಯ ಮೂಗು, ಮೂಗಿನ ಕೆಳಗೆ
ತುಟಿ. ಇಲ್ಲಿ ಆ ಮೂಗುತಿ ಆಡ್ತಾ ಇದೆಯಂತೆ, ಅಂದ್ರೆ ಅಲ್ಲಾಡ್ತಾ ಇದೆ. ಆ ಮೂಗುತಿ ಯಾರನ್ನು ಎದುರಿಸ್ತಾ ಇದೆ, ಹೆದರಿಸೋದಲ್ಲ, ಯಾರನ್ನು ಎದುರಿಸುತ್ತಿದೆ, ಯಾರ ನೋಟವನ್ನು ಎದುರು ನೋಡ್ತಾ ಇದೆ, ಅಥವಾ ಯಾರು ಆ ಮೂಗುತಿಯನ್ನ ನೋಡ್ತಾ ಇದ್ದಾರೆ? ಏನು ಅದು? ಬಹಳ ವಿಶೇಷವಾದ ಕಣ್ಣು, ಮೂಗು, ಮೂಗುತಿ ಎಲ್ಲವೂ ನಿಮ್ಮನ್ನೇ ನೋಡ್ತಾ ಇದೆ. ನೀವು ಅವಳನ್ನು ನೋಡಿದರೆ, ಅವಳನ್ನು ಚೆನ್ನಾಗಿ ನೋಡಿದರೆ, ಅದು ಚೆನ್ನಾಗಿ ನೋಡೋದು ಅಂದ್ರೆ ಏನು? ಚೆನ್ನಾಗಿ ನೋಡೋದು ಅಂತ ಹೇಳಿದ್ರೆ, ಲಕ್ಷ್ಮಿ ಎಂಬುವ ದಿವ್ಯ ಸತ್ವ ಶಕ್ತಿಯನ್ನು, ಅದರ ಗುಣಗಳನ್ನು ಅರಿತು ನೋಡುವುದು. ನಾವು ಏನೇನು ಗುಣಗಳನ್ನು ಆರೋಪ ಮಾಡಿದ್ದೇವೆ ಲಕ್ಷ್ಮಿಯ ಮೇಲೆ, ಅದೆಲ್ಲವೂ ಅವಳಿಗೆ ಹೊಂದುವಂಥದ್ದಲ್ಲ. ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಗೆ ನೂತನ ಬಗಾಣುದ ಮಿಗೆ ಹರುಷದಿಂಪುಗಳಿ ಹಿಗ್ಗುವ ತ್ರಿಗುಣವಾನಿ ಮಗಾಲಕು ಮಿಸಂತೈಸಲಿ ಅನುದಿನವೂ. ಶಾಸ್ತ್ರದ ದೇವತೆಯನ್ನಾಗಿ, ಜ್ಞಾನದ ದೇವತೆಯನ್ನಾಗಿ, ಬುದ್ಧಿಕಾರಕಳಾದ ಮಹಾದೇವಿಯನ್ನಾಗಿ ಲಕ್ಷ್ಮಿಯನ್ನು ನೋಡಿದರೆ ಮಾತ್ರ ಅವಳು ಲಕ್ಷ್ಮಿ, ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಅವಳು ಅಲಕ್ಷ್ಮಿ. ಇಂತಹ ತಾಮೃತೇ ನೈವ ಧರ್ಮೋರ್ಥ ಕಾಮ ಮೋಕ್ಷೋ ವಿಧೂರತಃ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದೆ ಯಾರೂ ಕೂಡ ಯಾವ ಪುರುಷಾರ್ಥವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ವಧುವರರು, ಮದುವೆ ಮಾಡಿಕೊಂಡಿರ್ತಕ್ಕಂಥ ವಧುವರು ಈಗ ತಾನೇ ಹೊಸದಾಗಿ ಗೃಹಸ್ಥ ಜೀವನದಲ್ಲಿ ಕಾಲಿರಿಸಿರೋದ್ರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಕ್ಕೋಸ್ಕರ ಪಾದವನ್ನು ಒಳಗೆ ಇಟ್ಟು ಬಲಗಾಲಿಟ್ಟು ಹೊಸಲು ದಾಟು ಬಂದಿರತಕ್ಕಂಥ ಆ ವಧುವು ನಾರಾಯಣನ ಸಹಿತಾಗಿ ಇದ್ದಿರೋದ್ರ ಮುಂದೆ ಆ ಮನೆಯಲ್ಲಿ ಹೊಟ್ಟೆಗೆ ಅನ್ನ, ಐಹಿಕ, ಆಮುಷ್ಮಿಕ, ಪಾರತ್ರಿಕ ಸುಖ ಭೋಗ ಭಾಗ್ಯಗಳನ್ನು ಚೆನ್ನಾಗಿ ಉಣಿಸಲಿ. ಯಾರು? ಲಕ್ಷ್ಮಿಯ. ಇಲ್ಲಿ ಮೂಗುತಿಯ ವರ್ಣನೆ ಮತ್ತು ಮೂಗುತಿಗೂ ಅನ್ನಕ್ಕೂ ಏನು ಸಂಬಂಧ? ಅಲ್ಲಿ ಮುಂದೆ ಇದೆ ನೋಡಿ ಅದರ ಸಂಬಂಧ. ಅಂದ್ರೆ ವಿಷ್ಣು ಸ್ಕಂದ ಪುರಾಣ ಹೇಳುತ್ತೆ, ಶಾಶ್ವತವಾದ ಮೋಕ್ಷ ಬೇಕು ಅಂದ್ರೆ ಸ್ವರೂಪ ಆನಂದವನ್ನ ಉಣಲು ಕೊಡಲಿ. ಸ್ವರೂಪ ಆನಂದ ಅಂದ್ರೆ ಏನು? ನಿನ್ನ ಸ್ವರೂಪ ಯಾವುದು? ನನ್ನ ಸ್ವರೂಪ ಶಕುಂತಲ. ನಿನ್ನ ಸ್ವರೂಪ ಶಕುಂತಲ ಹೌದಾ? ಅಥವಾ ಯಾವಾಗ ಅದು ಬಂದದ್ದು? ಯಾರು ಅದನ್ನು ಕೊಟ್ಟಿದ್ದು? ನನ್ನ ಅಪ್ಪ ಅಮ್ಮ ಆ ಹೆಸರನ್ನು ಕೊಟ್ಟರು. ಎಷ್ಟು ದಿವಸದ ಮೇಲೆ ಕೊಟ್ಟರು? ಹುಟ್ಟಿದ 11 ದಿವಸದ ಮೇಲ ಅಥವಾ 12 ದಿವಸದ ಮೇಲ? ಅದು 1 ವರ್ಷದ ಒಳಗ. ಯಾವಾಗ ಅನುಕೂಲವಾಗುತ್ತೋ ಅವಾಗ ಸ್ವರೂಪ ಆ ಶಕುಂತಲ ಎನ್ನುವ ಹೆಸರನ್ನು ಆ ದೇಹಕ್ಕೆ ಆ ತಂದೆ ತಾಯಿ ಇಡ್ತಾರೆ. 1 ಗಂಟೆ ಮೇಲೆ ಇರಲಿ, 2 ದಿನದ ಮೇಲೆ ಆ ಹೆಸರನ್ನು ಕೊಡಲಿ, 4 ದಿನದ ಮೇಲೆ ಆ ಹೆಸರನ್ನು ಕೊಡಲಿ, ಆದರೆ ಅಲ್ಲಿಯ ತನಕ ಆ ದೇಹಕ್ಕೆ ಹೆಸರು ಇತ್ತ? ಇಲ್ಲಲ್ಲ. ಮತ್ತೇನಿತ್ತು? ಉಸಿರಿತ್ತು. ಆ ಉಸಿರಿಗೆ ಒಂದು ಸ್ವರೂಪ ಇದೆ. ಸ್ವಾತ್ಮ ಸ್ವರೂಪ ಮಮಿತಂ ಹನುಮನ್ಮುಖೇಶ ಸಂದರ್ಶಯಂತ ಮದಿತಂ ಸ್ಮರತೋರು ಕೀರ್ತಿಗಿ. ರಾಮನಿಗೆ ಸ್ವ ಆತ್ಮ ಸ್ವರೂಪಂ ಅಮಿತಂ. ಅವನ ದೇಹ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ನಮಗೆ ದೇಹವೇ ಬೇರೆ ಇದೆ, ಆತ್ಮವೇ ಬೇರೆ ಇದೆ. ಆತ್ಮದ ಸ್ವರೂಪವೇನು? ಅಂತಹ ಸ್ವರೂಪವ ಅದ ಆನಂದವನ್ನು ನಮಗೆ ಉಣಿಸಬೇಕಾದ್ದು ನಿಜವಾದ ವಿಷಯ ಲಕ್ಷ್ಮೀದೇವಿಯಲ್ಲಿ ಇರೋದು. ಆದರೆ ಲೌಕಿಕವಾದ ಸಂಪತ್ತನ್ನು ನಾವು ಬೇಡ್ತಾನೇ ಇದ್ದೀವಿ. ಅಲೌಕಿಕವಾಗಿರ್ತಕ್ಕಂಥ ಸಂಪತ್ತು ನಮಗೆ ದೊರೆತರೆ ದುಃಖದ ಆಪತ್ತೆ ಇಲ್ವಲ್ಲ. ಯಾಕೆ? ನನ್ನ ಸ್ವರೂಪ ಶಕುಂತಲ, ನನಗೊಂದು ಗಂಡ ಇದ್ದಾನೆ ಎನ್ನುವುದು ಒಂದು ಭ್ರಮೆ, ನನಗೆ ಮಕ್ಕಳು 1-3 ಜನ ಇದ್ದಾರೆ ಎನ್ನುವುದು ದೊಡ್ಡ ಭ್ರಮೆ. ಯಾಕೆ? ನಾನು ಶಕುಂತಲ ಆದ್ದರಿಂದಲೇ, ನನ್ನ ತಲೆಯಲ್ಲಿ ಟ್ಯೂನಪ್ ಆಗಿದ್ದರಿಂದಲೇ ಅವರಿಗೆ ದುಃಖ ಆದರೆ ನನಗೆ ದುಃಖ ಆಗ್ತಾ ಇದೆ.
ಇದು ಎಷ್ಟು ಕಷ್ಟ ನೋಡಿ. ಪ್ರತಿ ದಿವಸ ಅವರಿಗೆ ದುಃಖ ಆಗಬಾರ್ದು, ಅವ್ರಿಗೆ ದುಃಖ ಆಗಬಾರ್ದು ಅಂತ ತಾನು ದುಃಖದಿಂದಲೇ ಇರೋದು. ಯಾರಿಗಾಗಿ, ಯಾರು ಈ ಭೂಮಿಯ ಮೇಲೆ ಖಂಡಿತ ಇರೋದಿಲ್ಲ. ಸೂಕ್ಷ್ಮವಾಗಿ ಆಳವಾಗಿ ನೀವು ಒಳಗೆ ಹೋದಾಗ ನಿಮಗೆ ಗುರುವಿನ ಪರಮಾನುಗ್ರಹದ ಒಂದು ಹೊರತಾಗಿ ಈ ಜಗತ್ತಲ್ಲಿ ಎಲ್ಲವೂ ನಿಷ್ಫಲ. ಅದು ಪರಮಾನುಗ್ರಹ ಕೊಡುವಂತ ಸದ್ಗುರುಗಳು ನಮಗೆ ದೊರೆಯಬೇಕು. ಇದು ನಿಜವಾದ ಸ್ವರೂಪದ ಆನಂದವನ್ನು ಉಣಿಸುವುದು ಯಾರು? ಮಾಯಾದೇವಿ. ಆಜ್ಞಾಚಕ್ರದಲ್ಲಿ ಅವಳು ಹೊಳೆದಾಗ ಮಾತ್ರ, ನಿನ್ನ ಎಲ್ಲಾ ಮಾಯೆಯ ಕಸವನ್ನು ಅವಳು ಕಸ ಗುಡಿಸಿ ಒಗೆದಾಗ ಮಾತ್ರ ನಿನಗೆ ಆನಂದ ಉಂಟಾಗುವುದು. ಅಂತಹ ಆನಂದವನ್ನು ಕೊಡಲಿಕ್ಕೋಸ್ಕರ ಸರಿ, ಲೌಕಿಕವಾಗಿರ್ತಕ್ಕಂಥ ಅನ್ನ, ಅದಕ್ಕೆ ಬೇಕಾಗಿರ್ತಕ್ಕಂತಹ ದುಡಿಮೆ, ಆ ದುಡಿಮೆಗೆ ಬೇಕಾಗಿರ್ತಕ್ಕಂಥ ಬುದ್ಧಿ, ಆ ಬುದ್ಧಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ, ಎಲ್ಲವೂ ಕೂಡ ಲಕ್ಷ್ಮೀದೇವಿ ಕೊಡುವಳಾಗಲಿ. ಐಹಿಕ ಈ ಭೂಮಿಯ ಮೇಲೆ ಅದನ್ನೆಲ್ಲ ಕೊಡಲಿ. ಪಾರತ್ರಿಕ ದೇಹವನ್ನು ಬಿಟ್ಟು ಅತ್ಯಾಚೆಗೆ ನಾವು ಹೋದಾಗ ಪರಲೋಕದಲ್ಲೂ ಅದನ್ನು ನೀಡಿ. ಪರಲೋಕ ಇಲ್ಲವೇ ಇಲ್ಲ ಕಣ್ರಿ, ಎಲ್ಲವೂ ಇಲ್ಲೇ. ಮತ್ತಿನ ಕಮ್ಮ ಕರ್ಮಠನ ಅದು ಇದು ಕೇಂದ್ರ ಇದು ಸರಿ ಇಲ್ಲ ಅನ್ನುವುದಕ್ಕಿಂತ ಇದೆ ಅಂದುಕೊಂಡ್ರೆ ಏನು ತಪ್ಪಿದೆ? ಅಲ್ಲ, ಏನು ಲಾಸ್ ಇಲ್ಲ ಅದರಲ್ಲಿ? ಇಲ್ಲ ಅಂತ ಯಾಕೆ? ಇರೋದಾಗಿದ್ರೆ ಅಕಸ್ಮಾತ್ ಇರೋದಾಗಿದ್ರೆ ಅಲ್ಲ, ಇಲ್ಲದೇ ಇದ್ರೆ ಬಹಳ ಸಂತೋಷ. ಇದ್ದಿದ್ರೆ ಏನು ಮಾಡಿ? ಇಲ್ಲ ಇಲ್ಲ ಅಂತ ತಿಳ್ಕೊಂಡು ಅದು ಇದ್ದು ಬಿಟ್ಟಿದ್ರೆ ಅವತ್ತು ಇಲ್ಲ ಅಂತ ತಿಳ್ಕೊಂಡಿದ್ದು ಲಾಸ್ ಆಗುತ್ತೆ. ಅಲ್ಲ, ಇದೆ ಅಂತ ನಾವು ತಿಳ್ಕೊಂಡಾಗ ಇಲ್ವಾಗಿದ್ರೆ ಏನು ಲಾಸ್ ಇಲ್ಲ ಅಲ್ಲಿ? ನಾವು ಇದೇ ಅಂದ್ಕೊಂಡಿದ್ವಿ, ಅಲ್ಲಿ ಇಲ್ಲ, ಅದೇನು ಮಾಡೋಕ್ಕಾಗಲ್ಲ. ಆದರೆ ಇಲ್ಲ ಅಂದುಕೊಂಡು ಇದ್ದದ್ದು ಆಗಬಿಟ್ರೆ ಅದು ದೊಡ್ಡ ದುರಂತ. ಈಗ ನೋಡಿ, ಆ ಕರೋನಾ ಅನ್ನೋ ರೋಗ ಅದಿತ್ತ? ಇರಲಿಲ್ಲ. ಈಗ ಇದೆಯಲ್ವಾ? ಇತ್ತು ಅಂತ ಗೊತ್ತಾಗಿದ್ದಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ನಾವು ಪ್ರಿಕಾಷನ್ಸ್ ತಗೋಬಹುದಿತ್ತು. ಅಂದರೆ ಪರಲೋಕದ ಪಾರತ್ರಿಕ ವರ್ಣನೆಗಳನ್ನು ಗರುಡ ಪುರಾಣದಲ್ಲೆಲ್ಲ ಮಾಡಿದ್ದಾರೆ. ಇಲ್ಲ ಅಂತ ಸಂತೋಷ ಪಟ್ಕೊಂಡು ನಾವೇನಾದರೂ ತಪ್ಪುಗಳನ್ನು ಮಾಡಿ ಅಕಸ್ಮಾತ್ ಇರೋದಾಗಿದ್ದರೆ, ಇದ್ದು ಬಿಟ್ಟಿದ್ರೆ, ಆಗ ಏನೂ ಸಾಧನೆಗಳಾಗದಿದ್ದಾಗ ತುಂಬ ಸಮಸ್ಯೆ. ತುಂಬ ಸಾಧನೆ ಇದೆ ಅಂತ ಅಂದ್ಕೊಂಡು ಸಾಧನೆ ಮಾಡೋಣ. ಸಾಧನೆ ಮಾಡಿದ ಮೇಲೆ ಅದು ಇಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ಲೋಕ ಏನು ನಮಗೆ ತೊಂದರೆ ಇಲ್ಲ. ಯಾಕಂದ್ರೆ ಸಾಧನೆ ಅನ್ನೋದು ಉಳ್ಕೊಂಡಿರುತ್ತೆ. ಸಾಧನೆ ಅನ್ನೋದು ಅದು ಉಳ್ಕೊಂಡಿರುತ್ತಲ್ವ? ಪರೀಕ್ಷೆ ಮುಂದಿದೆ, ಇಲ್ಲ ಪರೀಕ್ಷೆ ಮುಂದಿಲ್ಲದ್ರೆ ಬೇಕಿಲ್ಲ, ಓದ್ಕೊಂಡಿರಿ. ಅಲ್ಲ, ನಾನು ಸುಮ್ಮನೆ ಓದ್ಕೊಂಡ್ಬಿಟ್ಟೆ. ಅಯ್ಯೋ ಹುಚ್ಚಪ್ಪ, ಸುಮ್ಮನೆ ಓದ್ಕೊಂಡಿದ್ದರೂ ಪರೀಕ್ಷೆ ಇಲ್ಲ ಅಂತಲೇ ಇಟ್ಕೋ. ಆದರೆ ಓದಿಕೊಂಡಿದ್ದ ವಿಷಯ ತಲೆಯಲ್ಲಿ ಉಳಿಯಿತಲ್ವ? ಅಷ್ಟಕ್ಕಾದರೂ ನಿನಗೆ ಲಾಭ ಆಗಿಲ್ವ? ಅಲ್ಲ, ನಾನು ಪರೀಕ್ಷೆ ಇದೆ ಅಂತ ಅಂದ್ಕೊಂಡು ಹಗಲು ರಾತ್ರಿ ಓದ್ದೆ, ನನಗೆ ಪರೀಕ್ಷೆ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಓದಿದ್ದೆಲ್ಲ ವ್ಯರ್ಥ ಆಯಿತು. ಅಯ್ಯೋ ಹುಚ್ಚಪ್ಪ, ಅಕಸ್ಮಾತ್ ಪರೀಕ್ಷೆ ಇಲ್ಲ ಅಂದ್ಕೊಂಡು ನೀನು ಓದಿಲ್ಲ ಅಂತ ಇಟ್ಕೋ. ಆಗ ಪರೀಕ್ಷೆ ಬಂದುಬಿಟ್ಟಿದ್ರೆ ಅದು ಸತ್ವ ಪರೀಕ್ಷೆ ಆಗಿಬಿಟ್ಟಿದ್ರೆ, ಆದ್ದರಿಂದ ಇಲ್ಲ ಎಂದುಕೊಳ್ಳುವುದಕ್ಕಿಂತ ಇದೆ ಎಂದುಕೊಂಡು ನೀನೇನನ್ನಾದರೂ ಸಾಧಿಸಿದರೆ ಅದು ಇಲ್ಲದಿದ್ದರೂ ನಿಮಗೆ ಲಾಸ್ ಇಲ್ಲ. ಇದೆ ಅಂತಾದರೂ ಪ್ರಯತ್ನ ನೀವು ಮಾಡಿದ ಆಗಿದೆ. ಈ ರೀತಿಯಾಗಿ ಪರಲೋಕ ಇಲ್ಲ ಎಂಬುದಾಗಿ ನಾವು ಹಾಳು ಕರ್ಮಗಳನ್ನು ಮಾಡಿ ಅದೊಂದಷ್ಟು ಮೂಟಿನ ಗಂಟನ್ನು ತಲೆ ಮೇಲಿಟ್ಟುಕೊಂಡು ಪರಲೋಕ ಇರೋದೇ ಆಗಬಿಟ್ಟರೆ ಲಾಸ್ ಆಗತ್ತೆ. ಅಕಸ್ಮಾತ್ ನೀನು ಸಾಧನೆಯನ್ನು ಮಾಡಿ ಗಳಿಸಿಕೊಂಡ ಫಲವನ್ನು ತಲೆಯ ಮೇಲೆ ಇಟ್ಟುಕೊಂಡಿದ್ದಾಗ ಪರಲೋಕ ಇಲ್ಲದೇ ಇದ್ರೂ ತೊಂದರೆ ಇಲ್ಲ, ಮತ್ತೊಬ್ಬರಿಗೆ ಹಂಚೋಕ್ಕೆ ಆಗತ್ತೆ ಎನ್ನುವುದು ಇಲ್ಲಿ ವಸ್ತು ವಿಷಯ. ಈ ರೀತಿಯಾಗಿ ಪರಲೋಕದಲ್ಲೂ ಕೂಡ ಮಹಾಲಕ್ಷ್ಮಿಯು ಎಲ್ಲ ಸುಖಗಳನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಲಿ, ಭಕ್ತರನ್ನು ಕಾಪಾಡಲಿ. ಕ್ಷುತ್ ಪಿಪಾಸಾಮಲಾಂ ದೇತಾಮಲಕ್ಷ್ಮೀ ನಾಟಯಾಮ್ಯಹಂ ಅಭೂತಿ ವಸವೃದ್ಧಿಂಚ ಸರ್ವಾಮಿರುಣದ ಮೇ ಗೃಹಾತ್. ವೇದವಾಣಿ ಇದು. ಇದು ಶ್ರೀಸೂಕ್ತ. ಈ ಶ್ರೀಸೂಕ್ತದಲ್ಲಿ ಒಬ್ಬ ಋಷಿ ವೇದ ಪುತ್ರ ಲಕ್ಷ್ಮೀ ಪುತ್ರ ಅವನು ಏನಂತ ಕೇಳ್ತಾನೆ ಅಮ್ಮನ. ಅಮ್ಮ, ನಿನಗೆ ಇಂಥ ಮಹಿಮೆ ಏನು ದೊಡ್ಡ ಅಚ್ಚರಿ ಅಲ್ಲ. ನೀನು ಯಾವ ರಮೆಯ
ಕಡೆಗಣ್ಣ ನೋಟದ ಶ್ರಯನಿಗೆಲ್ಲ ಮೆರೆಯುತಿ ಕೂದ ಅಂಥವಳನು ತನಮೆರು ನೋಟದಿಂದ ಕಾಪಿಡುವ ಹರಿಗೆ ನಮನ. ನಿನ್ನ ಕಡೆಗಣ್ಣ ನೋಟದಿಂದಲೇ ಈ ಎಲ್ಲ ಜಗತ್ತು ನಡೀತಿರಬೇಕಾದ್ರೆ ಇದೇನು ದೊಡ್ಡ ವಿಷಯ ನಿನಗಲ್ಲ. ನೀನು ಮಹಾವಿಷ್ಣುವಿನ ಪಟ್ಟದ ಅರಸಿ ಜಗನ್ಮಾತೆ ನಿನ್ನ ಮೂಗಿನಲ್ಲಿ ಆಡುತ್ತಿರುವ ಅಂದರೆ ಆ ಅಲ್ಲಾಡುತ್ತಿರುವ ಆ ಮೂಗುತಿ ಅದರ ವಿಶೇಷತೆ ಏನು ನೋಡು. ಅದು ಚೆಂದುಟಿಗೆ ಈ ಸಾಮಾನ್ಯವಾಗಿ ಮೂಗುತಿ ಆಡೋದು ಅಂದರೆ ಒಂದು ಗಾಡೆ ಗಾಡೆ ನತ್ತು ಅಂತ ಒಂದಿರುತ್ತೆ, ಅದು ಕೊಲ್ಹಾಪುರ ಮಹಾಲಕ್ಷ್ಮಿಗೆ ಹಾಕ್ತಾರೆ. ಮತ್ತೊಂದು ಮುಕುರ ಅಂದರೆ ಮುಕುರ ಅಂದರೆ ಇದು ಮೂಗುತಿ ಅಂದರೆ ಬುಲಾಕ್ ಅಂತ ಒಂದಿರುತ್ತೆ, ಆ ಬುಲಾಕ್ ಆಡ್ತಾ ಇರುತ್ತೆ, ಅದು ತುಟಿ ಮುಟ್ಕೊಂಡಿರುತ್ತೆ. ಇಲ್ಲಿ ಹೇಳಿದ ಪದ ನೋಡಿದ್ರೆ ಮೂಗುತಿ ಅಂದರೆ ಬುಲಾಕಿಗೆ ಹೇಳಿದಂತೆ ಇದೆ, ಯಾಕೆಂದರೆ ಅದು ತುಟಿಯ ಮೇಲೆ ಆಡುತ್ತಿದೆ ಅಂತ ಹೇಳುತ್ತಾರೆ. ಸಾಮಾನ್ಯವಾಗಿ ಮುಕುರ ಅಲ್ಲಿ ಆಡೋದಿಲ್ಲ, ಅಕಸ್ಮಾತ್ ಮುಕುರದ ಕೆಳಗೊಂದು ಮುತ್ತಿದ್ದರೆ ಅದು ಆಡಲಿಕ್ಕೆ ಸಾಧ್ಯತೆ ಇದೆ. ಅವರು ಹೇಳ್ತಾರೆ ರಾಜರು, ನಿನ್ನ ತಾವರೆ ಕಣ್ಣಿನ ಓರೆ ನೋಟ, ನಿನ್ನ ತಾವರೆ ಕಣ್ಣಿನ ಓರೆ ನೋಟ, ಕೆಳಗಿನ ನೋಟ ಮುತ್ತಿನ ಮೇಲೆ ಬಿದ್ದಿದೆ. ಅಯ್ಯೋ, ಇಂಥ ದೃಷ್ಟಿಪಾತಕ್ಕಾಗಿ ಅದೆಷ್ಟು ಜನ ಸಾಧಕರು ಸಾಧನೆ ಮಾಡಿ 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 ನಿನ್ನನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತಿದ್ರು, ನಿನ್ನ ದೃಷ್ಟಿ ಅವ್ರ ಮೇಲೆ ಆಗಲಿಲ್ಲಲ್ಲ. ಮದಗನ್ ಮಾತ ಯಾವುದೇ ಸರ್ವಭೂತೇಶು ವಿಷ್ಣುಮಾಗೇ ತಿಶಬ್ದಿತ ನಮಸ್ತಸ್ಕೇ 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 ನಮೋ ನಮಃ, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಕೇ 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 ನಮೋ ನಮಃ, ದುರ್ಗೇ ಸ್ಮೃತ ಹರಸಿ ಭೀತಿ ಮಶೇಷದಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಗ ಸದಾರ್ದ್ರಚಿತ್ತ. ಎಷ್ಟು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೇವೆ ನಾವು, ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ, ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ವಿ, ಎಲ್ಲ ಮಾಡಿದ್ರು ನಮ್ಮ ಮನೆ ಬ್ಯಾಂಕಲ್ಲಿ ಮಾರ್ಗೇಜ್ ಆಗಿದೆ, ಏನು ಮಾಡೋದು? ಅದನ್ನೇ ಹೇಳೋದು ಮಹಾತ್ಮ್ಯ ಜ್ಞಾನ ಪೂರ್ವಸ್ತು. ನೀವು ಭಗವತಿಯಾಗಿರ್ತಕ್ಕಂಥ ಲಕ್ಷ್ಮಿಯ ಗುಣಗಳನ್ನು ಅರಿಯದೆ ಲಕ್ಷ್ಮಿ ಯಾರ ಪ್ರೇಮದ ದೃಷ್ಟಿಗೆ ಸಿಲುಕಿಕೊಂಡಿದ್ದಾಳೆ ಎಂದು ತಿಳಿಯದೆ ನೀವು ಅವಳನ್ನು ಆರಾಧಿಸಿದರೆ ಅವಳಿಂದ ನಿಮಗೇನೂ ಪ್ರಾಪ್ತಿ ಆಗಲ್ಲ. ಕಾರಣ ಇಷ್ಟೇ, ಯಾವುದಾದರೂ ದಾನವನ್ನು ಬೇಡಿ ಒಬ್ಬ ಗೃಹಿಣಿಯ ಮನೆಗೆ ಹೋದಾಗ ಗಂಡನಿಗೆ ತಿಳಿಯದಂತೆ ಹೆಂಡತಿ ಕೊಡುವುದು ಮಹಾಪರಾಧ, ಅದನ್ನು ಹೆಂಡತಿ ಮಾಡುವುದೇ ಇಲ್ಲ. ಆದರೆ ಅವಳು ಒಳ್ಳೆ ಹೆಂಡತಿ ಆಗಿದ್ರೆ ಮತ್ತೆ ಕೆಟ್ಟ ಹೆಂಡತಿ ಅಂತ ಒಬ್ಳಿರ್ತಾಳ ಅಲ್ಲ, ಪಡ್ಕೊಂಡವರಿಗೆ ಅದರ ಪ್ರಾರಬ್ಧ ಗೊತ್ತು. ನನಗಂತೂ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಯಾಕೆಂದ್ರೆ ಸರ್ವಸ್ವ ಧರ್ಮೇಚ ಅರ್ಥೇಚ ಕಾಮೇಚನ ಅತಿತರಾಮಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಸದ್ಧರ್ಮಶಾಲಿನಿ ಆಗಿರ್ತಕ್ಕಂತಹ ಪತಿವ್ರತೆಯು ಏನನ್ನೇ ಕೊಡಬೇಕಾದ್ರೂ ಗಂಡನನ್ನು ಕೇಳಿಯೇ ಕೊಡಬೇಕು. ಗಂಡನ ಸ್ವಭಾವ ಒಂದು ಪಕ್ಷ ಉತ್ತಮವಲ್ಲದಿದ್ದರೆ, ಅಧರ್ಮಿಯಾಗಿದ್ದರೆ, ಮನೆಯ ಬಾಗಿಲಿಗೆ ಭಿಕ್ಷುಕನೋರ್ವ ಬಂದಿದ್ದರೆ, ಯತಿಗಳು ಬಂದಿದ್ದರೆ, ಅವರಿಗೆ ಕೊಡಲು ಗಂಡನಿಗೆ ಇಷ್ಟವಿಲ್ಲದಿದ್ದರೆ, ಅದನ್ನು ನನ್ನ ಗಂಡನಿಗೆ ಇಷ್ಟವಿಲ್ಲ ಎಂದು ಇವಳು ಕೊಡದಿದ್ದರೆ ಬಂದ ಪಾಪವನ್ನು ಗಂಡ ತಿನ್ನಬೇಕಾದ ಪರಿಸ್ಥಿತಿ ಬರಬಹುದು. ಇದರಲ್ಲಿ ಒಂದು ಧರ್ಮ ಸೂಕ್ಷ್ಮ ಇದೆ. ಯಾಕೆಂದ್ರೆ ಸ್ತ್ರೀಯರು ಮಾಡಿದಂತಹ ಪಾಪದಲ್ಲಿ ಅರ್ಧ ಪಾಪವನ್ನು ಪುರುಷನಿಗೆ ಹಾಕಿದೆ, ಸ್ತ್ರೀಯರು ಮಾಡಿದಂತಹ ಪುಣ್ಯದಲ್ಲಿ ಪೂರ್ಣ ಪುಣ್ಯ ಸ್ತ್ರೀಯರಿಗೆ ಇದೆ, ಇನ್ನು ಪುರುಷನು ಮಾಡಿರ್ತಕ್ಕಂಥ ಪಾಪದಲ್ಲಿ ಪೂರ್ಣ ಪಾಪ ಪುರುಷನಿಗೆ ಇದೆ, ಅವನು ಮಾಡಿದ ಪುಣ್ಯದಲ್ಲಿ ಅರ್ಧ ಭಾಗ ಪುಣ್ಯ ಅವನ ಧರ್ಮಪತ್ನಿಗೆ ಅರ್ಧಾಂಗನಿಗೆ ಇರೋದ್ರಿಂದ ಮನೆಯ ಬಾಗಿಲಿಗೆ ಆರ್ತರಾಗಿ ಅನ್ನಕ್ಕಾಗಿ ಬಂದಂತಹ ಯಾಚಕರಿಗೆ ಗಂಡನಿಗೆ ಇಷ್ಟ ಇಲ್ಲ ಬಿಡು, ಗಂಡನ ಕೇಳಿ ಹಾಕಬೇಕು ಬಿಡು ಅಂತ ಹಾಕದಿದ್ದ ಪಕ್ಷದಲ್ಲಿ ಆ ಪಾಪ ಆ ಹೆಣ್ಣಿಗೆ ಬರುತ್ತೆ, ಅರ್ಧ ಅವನ ಗಂಡನಿಗೆ ಹೋಗುತ್ತೆ. ಅಕಸ್ಮಾತ್ ಗಂಡನಿಗೆ ಗೊತ್ತಿಲ್ಲದೆ ಅವಳು ಆ ಯಾಚಕನಿಗೆ ಅನ್ನವನ್ನು ಹಾಕಿದರೆ ಅದರಲ್ಲೊಂದು ಪುಣ್ಯ ಬರುತ್ತಲ್ಲ, ಆ ಪುಣ್ಯನಾದರೂ ಅವಳು ಉಳ್ಕೊಂಡಿರುತ್ತೆ. ಕಡೆ ಪಕ್ಷ ಪಾಪ ಅಂತೂ ಗಂಡನಿಗೆ ತಟ್ಟಿಸೋ ಅವಶ್ಯಕತೆ ಇರಲ್ಲ. ಆದರೆ ಧರ್ಮಾತ್ಮನಾಗಿರ್ತಕ್ಕಂಥ ಗಂಡನನ್ನು ಕೇಳಿ ಮಾಡುವುದು ಧರ್ಮಿ ಸಧರ್ಮಿಣಿಯ ಸಾಧರ್ಮಿಣಿಯಾಗಿರ್ತಕ್ಕಂಥ ಪತ್ನಿಯ ಕರ್ತವ್ಯ. ಇಲ್ಲಿ ಏನೇ ನಮಗೆ ಬೇಕಾದರೂ ಕೂಡ ಮಹಾಲಕ್ಷ್ಮಿಯನ್ನು ಬೇಡಿದರೆ ಮಹಾಲಕ್ಷ್ಮಿ ನಾರಾಯಣನ ಮೂಲಕವೇ ಅದನ್ನು ಕೊಡುತ್ತಾಳದ್ರಿಂದ ಅವಳು
ನಿತ್ಯ ಮುತ್ತೈದೆ. ಇಂತಹ ಮೂಗುತಿ ಅವಳ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಅದು ಆಡ್ತಾ, ಅದವಳ ಕಣ್ಣು ಯಾವಾಗ ಮೂಗುತಿ ಮೇಲೆ ಅಂದ್ರೆ ಆಡುವಂತ ಮೂಗುತಿಯನ್ನ ನೋಡ್ತಾ ಇಲ್ಲ, ಒಂದು ಬದಲು ಹಿಂಗೆ ನಿಂತಾಗ ಕಾಣಿಸ್ತಾ ಇರತ್ತಲ್ಲ ಹಾಗೆ ಕಾಣ್ತಾ ಇದೆ. ಮೂಗುತಿಯನ್ನೇ ಮರಳು ಮಾಡಿದವಳು, ಮರುಳು ಮಾಡಿಕೊಂಡೆ ಗೆಲ್ಲೆ ಮಗ ದೇವಿಗೆ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೀಪಂತೆ. ಒಂದು ಜಡವಾದ ಮುತ್ತನ್ನೇ ಆಕರ್ಷಣೆ ಮಾಡಿರುವ ಲಕ್ಷ್ಮಿಯ ತುಟಿ ಅಧರಂ ಮಧುರಂ ವದನಂ ಮಧುರಂ ಮಧುರಾಧಿಪತೆ ಅಖಿಲಂ ಮಧುರಂ ಮಧುರಂ ಮಧುರಂ. ಆ ರೇಷ್ಮೆಯಂತ ಮುದ್ದಾದ ಆ ತುಟಿಯ ಸಾಂಗತ್ಯವನ್ನು ಸ್ನೇಹವನ್ನು ಬಿಡಲೊಲ್ಲದು ಮುತ್ತು. ಆ ಮುತ್ತಿಗೊಂದು ಮುತ್ತು, ತುಟಿಯ ಮುತ್ತು. ಯಾಕೆ ಅಂದ್ರೆ ಮುತ್ತು ಆಡುವಾಗ ಮುತ್ತಿಗೆ ಮುತ್ತು ಕೊಡ್ಬೇಕಲ್ಲ ತುಟಿ. ಆ ತುಟಿಯ ಸಾನ್ನಿಧ್ಯವನ್ನು ಮುತ್ತು ಬಿಡ್ತಾ ಇಲ್ಲ, ಅವಳ ಕಣ್ಣೋಟ ಅಂದ್ರೆ ಅರೆಗಣ್ಣಿನ ನೋಟ ಅಂದ್ರೆ ಅವಳು ನಿಮ್ಮನ್ನು ನೇರವಾಗಿ ನೋಡ್ತಾ ಇದ್ರೆ ಕೆಳಗೆ ಅರ್ಧ ನೋಟ ಮಾತ್ರ ತುಟಿಯ ಮುತ್ತಿನ ಮೇಲೆ ಇರೋದ್ರಿಂದ ಸದಾ ಲಕ್ಷ್ಮಿ ಕಣ್ಣು ಹೊಡಿತಾ ಇದ್ದಾಳೆ ಅಂತಲೇ ಅರ್ಥ ಅಲ್ವಾ? ಲೈನ್ ಹೊಡೆಯೋದು, ಆ ಲೈನ್ ಹೊಡೆಯೋ ಕಣ್ಣೋಟಕ್ಕೆ ತುಟಿಯ ಸ್ಪರ್ಶಕ್ಕೆ ಮುತ್ತು ಮುತ್ತು ಮಿರುಗಿ ಮುದ್ದಾಗಿ ಮುದ್ದೆಯಾಗಿ ಹೋಗಿದೆ, ಗುಂಡಾಗಿ ಬಿಟ್ಟಿದೆ ಮುತ್ತು. ಅದು ಯಾಕೆ ಬಿಡುತ್ತೆ ಲಕ್ಷ್ಮಿಯನ್ನ? ಆದರೆ ಮುತ್ತೋಪಿ ಮೃದುಲೋಷ್ಟ ಪುಟಾನುಷಗೋಪ್ತೋ ಮುಕ್ತಾತ್ಮಗೋಪಿ ಮೃದುಲೋಷ್ಟ ಪುಟಾನುಷಕ್ತೋ ನಿತ್ಯಂ ಯದುಲ್ಲಸತ್ ಅಪಾಂಗ ಶರೇಣ ಭಿನ್ನ ನಾಸಾ ವಿಭೂಷಣ ಮಣಿಃ ಪರಿಲಂಭತೆ ಸ್ಯಾಃ ದೇವ್ಯಾಃ ಕಿಮಚ್ಯುತ ವಶೀಕರಣೇ ಪ್ರಯಾಸಗಾ ಕಿಮಚ್ಯುತೇ ಕಿಮಚ್ಯುತ ವಶೀಕರಣೇ ಪ್ರಯಾಸ. ಮುತ್ತಿಗೆ ಇನ್ನೊಂದು ಹೆಸರು ಸಂಸ್ಕೃತದಲ್ಲಿ ಮುಕ್ತಾತ್ಮ ಅಂತ. ಅವನೆಂತ ಮುಕ್ತಾತ್ಮಪ್ಪ ಅಂತ ಹೇಳ್ತಾನೆ. ಮುಕ್ತಾತ್ಮ ಅಂತಂದ್ರೇನು? ಮೋಕ್ಷಕ್ಕೆ ಕಾರಣವಾದಂತಹ ವೈರಾಗ್ಯವನ್ನೇ ಧರಿಸಿದಂತ ಮುತ್ತು. ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ, ಮುತ್ತು ಬಂದಿದೆ ಕೇರಿಗೆ, ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ, ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ, ಮುತ್ತು ಬಂದಿದೆ ಕೇರಿಗೆ. ಜ್ಞಾನವೆಂಬ ದಾರದಲ್ಲಿ ಪೋಡಿಸಿ ನೋಡುವ ಮುತ್ತು, ಜ್ಞಾನವೆಂಬ ದಾರದಲ್ಲಿ ಪೋಡಿಸಿ ನೋಡುವ ಮುತ್ತು, ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು, ಜ್ಞಾನವೆಂಬ ದಾರದಲ್ಲಿ ಪೋಡಿಸಿ ನೋಡುವ ಮುತ್ತು, ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು, ಆನಂದ ತೀರ್ಥರೆಂಬ ಆಣಿಯ ಮುತ್ತು, ಆನಂದ ತೀರ್ಥರೆಂಬ ಅಣಿಯ ಮುತ್ತು, ಶ್ರೀನಿಧಿ ಆದಿ ಕೇಶವನೆಂಬ ಅಣಿಯ ಮುತ್ತು. ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ, ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ, ಮುತ್ತು ಬಂದಿದೆ ಕೇರಿಗೆ. ನಮ್ಮ ಕೇರಿಗೆ ಒಂದು ಮುತ್ತು ಬಂದಿದೆ. ಆ ಮುತ್ತನ್ನು ಯಾವುದರಲ್ಲಿ ಪೋಣಿಸಿದ್ದಾರೆ? ಜ್ಞಾನವೆಂಬ ದಾರದಲ್ಲಿ ಪೋಣಿಸಿ ನೋಡಿದ ಮುತ್ತು. ನಾನು ಮೊದಲೇ ಹೇಳಿದ್ದೇನೆ, ಮುತ್ತು ಅಂದರೆ ಮನಸ್ಸು, ಮನಸ್ಸು ಅಂದರೆ ಚಂದ್ರ, ಜ್ಞಾನ ಅಂದರೆ ಬುದ್ಧಿ. ಬುದ್ಧಿಯಲ್ಲಿ ನಿನ್ನ ಮನಸ್ಸನ್ನು ಪೋಣಿಸು. ಅದೆಷ್ಟು ಮನಸ್ಸುಗಳಿದ್ರೆ ಪೋಣಿಸ್ಲಿಕ್ಕೆ?
अय्यो रामचंद्र नीनु कुत्कोंडल्लेने नूरारु कड़गे वंदे मिनिटल्लि वंदे कड़ इरोदे इल्वल्लप्प हत्तारु विचारवन्नु माडुव निन्न मनसु अदेष्टु तुकड़ 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 तुकड़ियादंत ಮನಸ್ಸನ್ನ ಉರುಟಾಗಿ ಮಾಡಿ ಅದನ್ನ ಬೆಳ್ಳಗೆ ಮಾಡಿ ಶುದ್ಧ ಸಾತ್ವಿಕದ ಬಣ್ಣವನ್ನು ಅದರೊಳಗೆ ತೂರಿಸಿ ಅಂತಹ ಮುತ್ತನ್ನು ಜ್ಞಾನವೆಂಬ ಧಾರವನ್ನ ಹೊಸೆದು ಆ ಮುತ್ತಿನ ಒಳಗೆ ತೋರಿ ತೂರಿಸಿದರೆ ಜ್ಞಾ ಮುತ್ತಿನ ಹಾರ ಆಗುತ್ತಲ್ಲ. ಇಂತಹ ಮುತ್ತಿನ ಹಾರವಕ್ಕೆ ಮುಕ್ತಾತ್ಮ ಅಂತ ಹೇಳ್ತಾರೆ. ಮುಕ್ತಾತ್ಮ ಅಂದ್ರೆ ಏನು? ಮುಕ್ತಿ ಅನ್ನೋದು ವಿರಕ್ತಿಯ ಫಲ. ವಿರಕ್ತಿ ಅಂದ್ರೇನು? ರಕ್ತ ಅಂದ್ರೇನು? ಕೆಂಪು. ವಿರಕ್ತ ಅಂದ್ರೆ ಕೆಂಪಿಲ್ಲದವ, ಕೆಂಪಿಲ್ಲದವ, ಕೆಂಪಿನ ರಜೋಗುಣ ಇಲ್ಲದವ. ಸಂಸಾರಕ್ಕೆ ಮುಖ್ಯ ವಸ್ತು ರಕ್ತ. ಕೋಪ, ಸಿಟ್ಟು, ಸೆಡವು, ಸಕ್ಕರೆ, ಬಿ ಪಿ ಎಲ್ಲ ರಕ್ತದಿಂದಲೇ ಬರೋದಲ್ಲಪ್ಪ. ಇಡೀ ಶರೀರವನ್ನ ಅಧ್ಯಯನ ಮಾಡಬೇಕಾದ್ರೆ ಏನ್ ಮಾಡಬೇಕು? ಸ್ಕ್ಯಾನ್ ಮಾಡಬೇಕು. ಶರೀರದಲ್ಲಿ ರೋಗ ಇದೆ ಅಂತ ಹೇಗೆ ಗೊತ್ತಾಗತ್ತೆ? ಬಹಳ ಸುಲಭ. ಒಂದು ಬೂಂದ್ ಅಂದ್ರೆ ಒಂದು ಬಿಂದು ರಕ್ತವನ್ನ ಪರೀಕ್ಷೆಗೆ ಕೊಟ್ಬಿಡಿ, ಇಡೀ ಶರೀರ ನಿಮ್ಗೆ ಸ್ಕ್ಯಾನ್ ಆಗಿ ಹೋಯ್ತಲ್ವ? ರೋಗ ಇದೆಯೋ ಇಲ್ಲ ಅಂತ. ಅಲ್ರಿ, ನಮ್ಮ ಶರೀರದಲ್ಲಿ ಒಂದು ಇವ 3-4 ಲೀಟರ್ ರಕ್ತ ಇದ್ರೆ ಒಂದು ಬಿಂದು ರಕ್ತದಲ್ಲಿ ನಮ್ಮ ಆರೋಗ್ಯ ಗೊತ್ತಾಗುವ ಬಗ್ಗೆ ಐ ಖಂಡಿತ ಅಷ್ಟೇ 5-6 ಲೀಟರ್ ತೆಗೆದುಕೊಡ್ಬೇಕಾದ್ದೇನಿಲ್ಲ. ಆಮೇಲೆ ಆರೋಗ್ಯದ ಬದಲು ಆರೋಗ್ಯ ಮಾತಾ ಅಂತ ಹೇಳಿ ಮೇಲಕ್ಕೆ ಹೋಗ್ಬಿಟ್ಟಿರ. ಆಮೇಲೆ ಇಡೀ ಶರೀರದಲ್ಲಿ ಒಂದು 5-10 ಲೀಟರ್ ರಕ್ತ ಇದ್ರು ಒಂದು ಬಿಂದು ಸಾಕು ಪರೀಕ್ಷೆಗೆ. ಹಾಗೆಯೇ ಸೂರ್ಯನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸೂರ್ಯನ ಲೋಕಕ್ಕೆ ಹೋಗ್ಬಿಟ್ಟು ಭಸ್ಮ ಆಗೋದ? ಬೇಕಿಲ್ಲ. ಸೂರ್ಯನ ಒಂದು ಕಿರಣ ನಿಮ್ಮ ಶರೀರದ ಮೇಲೆ ಬಿದ್ದರೆ ಸಾಕು, ಅದನ್ನು ಅರ್ಥವಾಗ ಸೂರ್ಯ ಅಂದ್ರೆ ಏನು ಅಂತ ತಿಳುವಳಿಕೆ ಬರುತ್ತೆ. ಭಗವಂತನನ್ನು ಅರಿಯಲಿಕ್ಕೆ, ಗುರುವನ್ನು ಅರಿಯಲಿಕ್ಕೆ ಇದೇ ಮಾಧ್ಯಮ, ಇದೇ ಮಾರ್ಗ. ಅವರು ಒಂದೇ ಒಂದು ಮಾತು ಸಾಕು, ಒಂದೇ ಒಂದು ನುಡಿ ಸಾಕು, ಒಂದೇ ಒಂದು ಬೋಧ ಸಾಕು, ಒಂದೇ ಒಂದು ಕಣ್ಣು ದೃಷ್ಟಿ ಸಾಕು, ಪೂರ್ಣ ಅವರನ್ನು ಅರಿಯಲಿಕ್ಕೆ. ಮತ್ತೆ ಹೊಸದಾಗಿ ಏನು ಮಾಡಬೇಕಾದ ಅಲ್ಲಿರಂತ. ಈ ರೀತಿಯಾಗಿ ಮೋಕ್ಷ ಪತ್ಯವತೀ, ಮೋಕ್ಷ ಪತ್ಯವತೀ ವಿರಕ್ತಿ ಎಂಬ ಹೆಣ್ಣಿಗೆ, ವಿರಕ್ತಿ ಎಂಬ ಹೆಣ್ಣಿಗೆ ಮುಕ್ತಿ ಎಂಬ ಮಗು ಹುಟ್ಟಿದೆ. ಆ ಮಗು ಹುಟ್ಟೋಕ್ಕಿಂತ ಮುಂಚೆ ಆ ವಿರಕ್ತಿ ಎಂಬ ಹೆಣ್ಣಿಗೆ ಒಂದು ಸ್ವಾರ್ಥ ಇದೆ. ತನ್ನ ಪತಿ ಹತ್ರ ಯಾವ ಹೆಣ್ಣನ್ನು ಬರಲಿಕ್ಕೆ ಅವಿರಕ್ತಿ ಬಿಟ್ಟಿಲ್ಲ. ಇನ್ನು ಕೂಸು ಹುಟ್ಟಿದ ಮೇಲಂತೂ, ಅಂದ್ರೆ ಮೋಕ್ಷ ಅನ್ನೋ ಕೂಸು ಹುಟ್ಟಿದ ಮೇಲಂತೂ ಅವಳಂತೂ ಆ ಮೋಕ್ಷ ಅನ್ನೋದನ್ನು ಬಿಡಲಿಲ್ಲ. ಆ ಮೋಕ್ಷವನ್ನು ಕೊಟ್ಟಂತ ಭಗವಂತನ ಜ್ಞಾನವನ್ನು ಬಿಟ್ಟಿಲ್ಲ. ಉತ್ಕ್ರಾಂತಾವಪಿ ಯೋಗಿನ ಯೋಗಿನೀ, ಮರಣದಲ್ಲಾಗಲಿ ಅಥವಾ ಮೋಕ್ಷದಲ್ಲಾಗಲಿ ಯಾವಾಗಲೂ ಜೊತೆಗೇ ಇರುವಂತಹ ವಸ್ತು ಅದು. ಮೋಕ್ಷದ ಆನಂದ ಲಭಿಸಿದ ಮೇಲೆ ಲೌಕಿಕವಾಗಿರ್ತಕ್ಕಂಥ ಕಾಮಿನಿ ಹೆಣ್ಣು, ಕಾಂಚನ, ಬಂಗಾರ ಇವುಗಳಿಗೆಲ್ಲ ಯಾರಾದರೂ ಮರಳಾಗಿರ್ತಾರ? ಹಾಗಾದರೆ ಕೆಲವು ರಾಜಯೋಗಿಗಳು ಅದನ್ನೆಲ್ಲ ಧಾರಣೆ ಮಾಡಿರ್ತಾರಲ್ವ? ಮಾಡಿದ್ದರೂ ಮಾಡಿಲ್ಲದಂತೆ ಇರುತ್ತಾರೆ. ಅದು ಒಂದು ದೊಡ್ಡ ವಿಷಯ. ಅವಧೂತರ ವಿಷಯದಲ್ಲಿ ನಾವು ಕೈ ಹಾಕುವ ಹಾಗೇ ಇಲ್ಲ. ನನ್ನ ಕೈಯಲ್ಲಾಗಲ್ಲಪ್ಪ ಮೇಲೆ ಹತ್ತಕ್ಕೆ ಅಂತಾರೆ. ಅಲ್ಲ ರೀ, ನೀವು ಕೈಯಲ್ಲಿ ಹಾಕಿ ಹತ್ತುತ್ತೀರ, ಮೇಲೆ ಕಾಲಲ್ಲಿ ಹತ್ತಿರ್ತೀರ? ನನ್ನ ಕೈಯಲ್ಲಂತೂ ಆಗಲ್ಲಪ್ಪ ಮೇಲತ್ತಕ್ಕೆ. ಎಲ್ಲದಕ್ಕೂ ನೋಡಿ, ಒಂದು ಹೋಗಿ ಒಳಗೆ ಒಂದು ಲೋಟ ತಗೊಂಬ ಅಪ್ಪ, ನನ್ನ ಕೈಯಲ್ಲಾಗಲ್ಲಪ್ಪ. ಅವನೊಂದು 2 ಬಾರ್ಸಪ್ಪ, ನನ್ನ ಕೈಯಲ್ಲಿ ಆಗದೆ ಹಾಗೆ ಆಗುತ್ತಪ್ಪ. ಎಲ್ಲದಕ್ಕೂ ಕೈ 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 ಅಂತೀವಿ. ಯಾಕಂತೀವಿ ಕೈ ಅಂತ? ನನ್ನ ಕಾಲಲ್ಲಾಗಲ್ಲಪ್ಪ ಅಂತ ಯಾರು ಹೇಳ? ಒಂದು ಮೇಲೆ ಒಂದು ಒಂದು ಕೊಳಗ ಇಟ್ಟಿದ್ದೀನಿ ತಗೊಂಬ ಅಪ್ಪಿ, ನನ್ನ ಕೈಯಲ್ಲಾಗಲ್ಲಪ್ಪ. ಯಾಕೆ? ನನ್ನ ಕೈಯಲ್ಲಿ ಆಗಲ್ಲ ಮೇಲ್ಹತ್ತಕ್ಕೆ. ಮೇಲ್ಹತ್ತಕ್ಕೆ ಯಾರಾದ್ರೂ ಕೈಯಿಂದ ಹತ್ತಿದಾರೆ ಅಂದ್ರೆ ಕಾಲಿಂದ ತಾನೇ ಹತ್ತೋದು. ಆದರೆ ಇದರಲ್ಲಿ ಯೋಗ ವಾಸಿಷ್ಠ ಅಡಗಿದೆ. ಏನು ಅಂದ್ರೆ, ಬಲಗೈ ಎಡಗೈ, ಬಲಗೈ ಎಡಗೈ, ಎಡಭಾಗದಲ್ಲಿ ಅಪಾನ ವಾಯು, ಪ್ರಾಣ ಅಪಾನ ವ್ಯಾನ, ಬಲಭಾಗದಲ್ಲಿ ಉದಾನವಾಯು.
ಉದಾನ ಹಾಗೆ ಉದಾರವಾಗಿ ಕೊಟ್ಟ ಅಂತ ಹೇಳಿ ಉದಾನ ದಾನವನ್ನಾಗಿ ಕೊಟ್ಟ ಉದಾನ ಉದ್ಧಾರ ಮಾಡಿದ ಕೈಯಿಂದ ಉದಾನ ಉದಾನವಾಯು ಅಲ್ವಾ ಇಲ್ಲಿ ಇರೋದು ಉದಾನವಾಯು ಉದಾನ ಒಳ್ಳೆ ದಾನವನ್ನು ಕೊಟ್ಟ ಉತ್ಕೃಷ್ಟ ಉಪಾಯ ಎಲ್ಲವೂ ಉ ದಾನ ಅದು ಬಲಭಾಗ ಇನ್ನು ಅಪಾನ ಅಪಾನ ಪಾನ ಮಾಡಬೇಡ ಎಡದ ಕೈಯಲ್ಲಿ ಕುಡಿಯಬೇಡ ಬಹಳ ಜನ ಅದನ್ನೇ ಮಾಡ್ತಾರೆ ನೋಡಿ ಅಪಾನ ವಾಯು ಅಂದ್ರೆ ಹೂ ಬೇಡವಾದ ಹೂ ಹೂಸು ಅಂತ ಹೇಳೋದನ್ನ ಶಬ್ದನ ಉಪಯೋಗ ಮಾಡಬೇಡಿ ಅಂತಾರೆ ಆದ್ರೆ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಏನ್ ಮಾಡ್ಬೇಕು ನನಗೆ ಇಂಗ್ಲಿಷ್ ಬರೋದಿಲ್ಲ ನಾನೇನ್ ಮಾಡ್ಲಿ ಅಪಾನ ವಾಯು ಅಂದ್ರೆ ಏನು ಅಂತ ಕೇಳಿದ್ರೆ ಏನ್ ಮಾಡ್ಲಿ ಹೂಸು ಗ್ಯಾಸು ಏನೋ ಅದೆಲ್ಲವೂ ಎಡಭಾಗ ಹಾಗಾಗಿ ಎಡದ ಕೈಯನ್ನು ಯಾತಕ್ಕೆ ಉಪಯೋಗ ಮಾಡ್ತೇವೆ ನಿಮ್ಗೆ ಗೊತ್ತುಂಟ ಅಲ್ವಾ ಕೆಲವರು ಎಡದ ಕೈಯಲ್ಲಿ ಎಲ್ಲವನ್ನು ಮಾಡಿ ಎಡದ ಕೈಯಿಂದ ಗಾಯಲ್ಲಿ ಮಾಡುವಂತ ಕೆಲಸವನ್ನು ಬಲಗೈಯಲ್ಲಿ ಮಾಡ್ತಾರೆ ಅದು ಅವರವರ ಪ್ರಾರಬ್ಧ ಅದಕ್ಕೇನು ಮಾಡಲಿಕ್ಕಾಗಲ್ಲ ಎಡದ ಕೈಯಲ್ಲಿ ಮಾಡುವುದೆಲ್ಲವೂ ವಾಮ ಆಚಾರ ಬಲದ ಕೈಯಲ್ಲಿ ಮಾಡುವುದೆಲ್ಲ ಸದಾ ಆಚಾರ ವಾಮ ಆಚಾರ ಅಂದ್ರೆ ಕೆಟ್ಟದ್ದು ಹೇಳುವ ವಿಚಾರ ಇಲ್ಲಿಲ್ಲ ಅದು ಸ್ತ್ರೀಗೆ ಸಂಬಂಧಪಟ್ಟಂತ ವಿಚಾರ ಹೀಗಾಗಿ ಅಪಾನ ವಾಯು ಯಾವುದು ವಸ್ತುವಿನ ವಸ್ತುವನ್ನು ನಾವು ಎಡದ ಕೈಯಲ್ಲಿ ಕೊಡಬಾರದು ಕಾರಣ ಇಷ್ಟೇ ಎಡದ ಕೈಯಲ್ಲಿ ತ್ಯಾಜ್ಯ ವಸ್ತುವನ್ನು ಬಿಸಾಡುವುದು ಅಂದ್ರೆ ನಮ್ಮ ಶರೀರದಲ್ಲಿ ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನು ಹೊರಗೆ ಹಾಕಿದಾಗ ತೊಳೆದುಕೊಳ್ಳುವ ಕೈ ಆದ್ದರಿಂದ ಅಪಾನ ಇನ್ನೊಂದು ಅಪಾನ ವಾಯು ಒಳಗೆ ಕೆಟ್ಟ ಒಳಗೆ ಇರತಕ್ಕಂತಹ ಕೆಟ್ಟ ವಸ್ತುಗಳನ್ನು ಹೊರಗೆ ಬಿಸಿಡುವ ವಾಯು ಆದ್ದರಿಂದ ಅಪಾನ ವಾಯು ಇದ್ಯಾಕೆ ಬಂತು ಅಂದ್ರೆ ನಂಗೆ ಮೇಲತ್ತಕ್ಕೆ ಆಗಲ್ಲ ಅನ್ನೋ ವಿಚಾರಕ್ಕೆ ಬಂದ ನನಗೆ ಮೇಲೆ ಹತ್ತಕ್ಕೆ ನನ್ನ ಕೈಯಿಂದ ಮೇಲತ್ತಕ್ಕೆ ಆಗಲ್ಲಪ್ಪ ಕೈಯಿಂದ ಮೇಲತ್ತದ ಹೇಗೆ ಕೈಯಿಂದಲೇ ಮೇಲೆ ಹತ್ತೋದು ಯಾವುದು ಕೈಯಿಂದ ಮೇಲತ್ತೋದು 36,000 ನಾಡಿಗಳು ಬಲನಾಡಿಗಳು 36,000 ನಾಡಿಗಳು ಎಡನಾಡಿಗಳು ಉದಾನವಾಯು ಅಪಾನವಾಯು ಇವುಗಳ ಸಂಘರ್ಷದಲ್ಲಿಯೇ ನೀನು ಅಧ್ಯಾತ್ಮವನ್ನು ಸಾಧಿಸಬೇಕಾಗ ಪರಿಸ್ಥಿತಿ ಈ ರೀತಿಯಾಗಿ ನಾವು ಒಳಹೊಕ್ಕು ನೋಡಿದಾಗ ಎಡದ ಕೈಯಲ್ಲಿ ಏನನ್ನು ಕೊಡಬಾರದು ಆದರೆ ಭೀಮಸೇನ ಧೃತರಾಷ್ಟ್ರನಿಗೆ ಅನ್ನವನ್ನು ಎಡದ ಕೈಯಲ್ಲಿ ಚೆಲ್ಲಿ ಕೊಡ್ತಾ ಇದ್ದಂತೆ ಇಂತಹ ತಪ್ಪುಗಳನ್ನು ಮಾಡಬಹುದ ಮಕ್ಕಳಾಗಿ ಅಲ್ಲಪ್ಪ ಅವನು ಮಾಡಿದ ತಪ್ಪೆಷ್ಟು ಒಂದ ಎರಡ ಅಕ್ಷಮ್ಯ ಅಪರಾಧ ಯಾವುದು ಅಕ್ಷಮ್ಯ ಅಪರಾಧ ಇಡೀ ಭರತದ ನಾರಿಗೆ ಕೊಡುವ ಗೌರವದ ಗರಿಯನ್ನು ಕಿತ್ತು ಬಿಸಾಡಿದಂತ ಮಕ್ಕಳಿಗೆ ಸಪೋರ್ಟ್ ಮಾಡಿದ ಏನು ಸೊಸೆ ಮಗಳಿಗೆ ಸಮಾನ ಬೇಡ ಯಾವುದೋ ಒಂದು ಹೆಣ್ಣು ಯಾವುದೇ ಹೆಣ್ಣಾಗಿರಲಿ ಅವಳಿಗೆ ಕೊಡಬೇಕಾದ ಗೌರವ ಎಕ್ಕಷ್ಟಿತ್ ಅವಳ ಮಾನಾಪಹರಣ ಆಗ್ತಾ ಇದೆ ತನ್ನ ಸಭೆಯೊಳಗೆ ಅಂದಾಗ ಮಕ್ಕಳನ್ನು ಕರೆದು ಕುತ್ತಿಗೆ ಕತ್ತರಿಸಬೇಕಾಗಿತ್ತು ಅದನ್ನು ಮಾಡಿಲ್ಲ ಅದೆಂತ ಮಹಾಪರಾಧ ಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಅವನನ್ನು ಕಟ್ಟಾಕ್ಲಿಕ್ಕೆ ಹೋದಾಗ ಬೇಡ ಅಂತ ಹೇಳದೆ ಇರೋದು ಅದೆಷ್ಟು ಮಹಾಪರಾಧ ಇಂಥ ಮಹಾಪರಾಧ ಮಾಡಿದವರಿಗೆ ಶಿಕ್ಷೆ ಆಗಬೇಕಾದ್ದು ಯಾರಿಂದ ವಾಯುದೇವರಿಂದಲೇ ಆಗಬೇಕು ಯಾಕೆ ವಾಯು ಯಾಕೆ ಮಾಡಬೇಕು ಅಲ್ಲರೆ ಕುಸುರು ನಿಂತೋದ್ರೆ ಇನ್ನೇನು ಮಾಡೋದಿದೆ ವಾಯುವಿನ ಸಾಮರ್ಥ್ಯವೇ ಹಾಗೆ ಭೀಮಸೇನನ ಸಾಮರ್ಥ್ಯವೇ ಹಾಗೆ ಬಲಂ ಭೀಮಾಭಿರಕ್ಷಿತಂ ಮಾಭಿ ನಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಭಿ ಪ್ರೀಣಿಗೇ ಪೂರ್ಣಬೋಧಂ ಯಾವತ್ತೂ ಯಾವ ಕಾಲಕ್ಕೂ ಕ್ಷಮೆ ನೀಡದವನೇ ವಾಯುದೇವ ಅದಕ್ಕೆ ನಿತ್ಯ ನರಕ ಅಂತ ಹೇಳ್ತಾರೆ ನಿತ್ಯ ನರಕ ಅಂತ ಹೇಳಿದ್ರೆ ಯಾವಾಗಲೂ ನರಕವನ್ನು ಕೊಡುವವ ಅದು ಯಾರು ವಾಯುದೇವ ಉಸಿರಿನಲ್ಲಿ ಸರಿಯಾದ ಸಾಮರ್ಥ್ಯ ನಿಮಗೆ ಅಡಗಿಲ್ಲದಿದ್ದರೆ ನಿಮಗೆ ನಿತ್ಯ ನರಕವಲ್ಲದೆ ಮತ್ತೇನು ಅಯ್ಯೋ ನಂಗೆ ಉಸಿರಾಡಕ್ಕೆ ಆಗಲ್ಲ ರೀ ಉಸಿರಾಡ್ತಿದೆಯಲ್ಲ ಉಸಿರು ಕಟ್ಟೋಗಿದೆ ಏನು ಉಸಿರು ಕಟ್ಟೋಗಿದೆ ಈ ಸಂಸಾರದ ದುಃಖದಿಂದ ಅದೇ ನಿತ್ಯ ನರಕ ಆ ನರಕವನ್ನು ಕೊಡುವವ ಯಾರು ವಾಯು ದೇವ ಹೀಗೆ ಅವನೇನು ಮಾಡ್ದ ಎಡದ ಕೈಯಲ್ಲಿ ತ್ಯಾಜ್ಯ ವಸ್ತುವನ್ನು ಚೆಲ್ಲುವ ಕೈ ಆದ್ದರಿಂದ ಅದನ್ನು ಅಪಾನ ವಾಯುವಿಗೆ ಉಪಯೋಗ ಮಾಡುವ ಕೈ ಆದ್ದರಿಂದ ಆ ಕೈಯಿಂದಲೇ ಅನ್ನವನ್ನು ಧೃತರಾಷ್ಟ್ರನಿಗೆ ಕೊಡುತ್ತಿದ್ದ ಧೃತರಾಷ್ಟ್ರನ
ಎಲ್ಲ ಕಲ್ಮಶಗಳು ಕಶ್ಮಲಗಳು ಅದರಿಂದ ದೂರವಾಗಿ ಹೋಯ್ತಂತೆ. ಇದೊಂದು ದೊಡ್ಡ ಉಪಕಾರ ಅಲ್ವಾ, ಪರಮಾತ್ಮನ ದಾಸರು ಮಾಡುವಂಥ ದೊಡ್ಡ ಉಪಕಾರ ಅಲ್ವಾ. ಯಾಕೆ ಅಂದರೆ ಅವನು ಅಷ್ಟು ದಿವಸ ದ್ರೌಪದಿಯ ಮಾನಾಪಹರಣ ಆಗುವಾಗ ತನ್ನ ಮಕ್ಕಳು ಪಾಂಡವರ ಅರಗಿನ ಮನೆಗೆ ಬೆಂಕಿ ಹಚ್ಚಬೇಕು ಅಂತ ಪ್ಲಾನ್ ಮಾಡಿದಾಗ ಎಲ್ಲ ವಿಷಯದಲ್ಲೂ ದ್ರೌಪದಿಯ ಆರು ಮಕ್ಕಳ ತಲೆಯನ್ನು ಕಡಿಯುವಾಗ ಒಂದಲ್ಲ ಎರಡಲ್ಲ ಪ್ರತಿ ಒಂದಕ್ಕೂ ಅಂಧನಾಗಿ ಕುಳಿತುಕೊಂಡ ಮೊದಲೇ ಕಣ್ಣಿಲ್ಲ ಅವನಿಗೆ, ಕುರುಡ ಆದ್ರೆ ಒಳಗಿನ ಕಣ್ಣಿನ ಕುರುಡಾಗಿರ್ಲಿಲ್ಲ. ಅದನ್ನು ಕೂಡ ಮುಚ್ಚಿಕೊಂಡು ತನ್ನ ಮಕ್ಕಳು ಮಾಡುವಂತ ಮೂರ್ಖತನಕ್ಕೆ ಸಪೋರ್ಟ್ ಮಾಡಿದಂತ ಎಲ್ಲ ದುರಿತಗಳಿಂದ ಅವನು ಚರಂಡಿ ಹುಳ ಆಗಿಬಿಡಬೇಕಾಗಿತ್ತು. ಅಂದ್ರೆ ಪ್ರವಾಹ ವಾಯು ಎನ್ನುವುದು ವಾಯುವಿನ ಒಂದು ಶಕ್ತಿ ಅವನಲ್ಲಿ ಇದ್ದಿದ್ರಿಂದ ವಾಯುವಿಗೆ ವಾಯು ಸಪೋರ್ಟ್ ಮಾಡಬೇಕಾಯ್ತು. ಧೃತರಾಷ್ಟ್ರನಲ್ಲಿ ಒಂದು ಅಂಶ ಇದೆ, ಪ್ರವಾಹ ವಾಯು ಅನ್ನೋ ಅಂಶ ಇದೆ. ಆ ಪ್ರವಾಹ ವಾಯುವಿನ ಅಂಶ ಇರೋದ್ರಿಂದ ವಾಯುದೇವ ಆ ವಾಯುವನ್ನು ಶುದ್ಧ ಮಾಡಲಿಕ್ಕೆ ಎಡದ ಕೈಯಿಂದ ಅನ್ನವನ್ನು ಚೆಲ್ಲಿ ಚೆಲ್ಲಿ ಅವರಿಗೆ ಕೊಡ್ತಾ ಇದ್ದಿದ್ರಿಂದ ತ್ಯಾಜ್ಯ ವಸ್ತುವನ್ನು ಹೊಟ್ಟೆಯೊಳಗಿರ್ತಕ್ಕಂಥ ತ್ಯಾಜ್ಯ ವಸ್ತುವನ್ನು ತೊಳ್ಕೊಳ್ಳೋಕ್ಕೆ ಹೇಗೆ ಈ ಕೈ ಉಪಯೋಗ ಆಗತ್ತೋ ಹಾಗೆ ಕುಕರ್ಮ ಎನ್ನುವ ತ್ಯಾಜ್ಯ ವಸ್ತುಗಳು ಧೃತರಾಷ್ಟ್ರನಲ್ಲಿ ಅಡಗಿದ್ದರಿಂದ ಅದನ್ನು ತೊಳೆಯಲಿಕ್ಕಾಗಿ ಇವನು ಅನ್ನವನ್ನು ಬಳಿದು ಎಡಕೈಯಲ್ಲೇ ಕೊಟ್ಟು ಅವನ ಕರ್ಮವನ್ನೆಲ್ಲ ತೊಳಿಬೇಕಾದ್ರೆ ನಿಜವಾಗಲು ಭೀಮಸೇನನ ಕಾರುಣ್ಯ ಅಂತ ತಿಳ್ಕೋಬೇಕೇ ವಿನಃ ಭೀಮಸೇನ ತನ್ನ ತಂದೆಗೆ ಮಾಡಿದ ಅವಮಾನ ಅಂತ ತಿಳ್ಕೊಳ್ಬಾರ್ದು, ಯಾವತ್ತಿಗೂ ತಿಳ್ಕೊಳ್ಬಾರ್ದು. ಇದರಿಂದ ಧೃತರಾಷ್ಟ್ರನ ಎಲ್ಲ ಕರ್ಮಗಳು ತೊಳೆದು ಹೋಗಿ ಅವನಿಗೆ ಪುನಃ ವನಪ್ರಸ್ಥಾಶ್ರಮಕ್ಕೆ ಹೋಗಿ ಭಗವಂತನನ್ನ ಆರಾಧನೆ ಮಾಡಿ ಇಷ್ಟು ದಿವಸ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಎನ್ನುವ ಭಾವ ಹುಟ್ಟಿದ್ದು ಆ ಅಪಾನವಾಯುವಿನ ಕೈಯಿಂದ ಅವನು ದಾನವನ್ನ ಚೆಲ್ಲಿದ್ದರ ಪರಿಣಾಮ. ಹೀಗೆ ಬಲದ ಕೈ ಎಡದ ಕೈ ವಿಚಾರ ಬಂದದ್ದು ಈ ವಿಚಾರದಲ್ಲಿ. ಈ ರೀತಿಯಾಗಿ ಲಕ್ಷ್ಮಿ ನಿತ್ಯ ಮುಕ್ತಳಾದ ಮೇಲೆ ಅವಳ ಪರಮಾನುಗ್ರಹಕ್ಕಾಗಿ ನಾವು ಎರಡೂ ಕರಗಳನ್ನು ಜೋಡಿಸೋಣ. ಯಾಕೆ ಅಂದರೆ ಎಡದ ಕೈ ಇಲ್ಲದಿದ್ದರೆ ಬಲಕ್ಕೆ ಬಲವು ಎಲ್ಲಿ, ಬಲವಿಲ್ಲ ಶಕ್ತಿ ಇಲ್ಲ, ಎಡದ ಕೈಯನ್ನೇ ಊರಿ ನಾವು ಮೇಲಕ್ಕೆ ಏಳಬೇಕಾಗತ್ತೆ. ಕೆಲವೊಮ್ಮೆ ಕಾರಣ ಇಷ್ಟೆ. ಇದರಲ್ಲಿಂದ ಆರೋಗ್ಯ ಸೂತ್ರ ಇದೆ, ಯಾರು ಎಡದ ಕೈಯನ್ನು ನೆಲಕ್ಕೆ ಊರಿ ಏಳುತ್ತಾರೆ ಅವರಿಗೆ ವಾತ ರೋಗವೂ ಇರಲ್ಲ, ವಾಯು ರೋಗವಂತೂ ಅಡ್ಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಎಡದ ಕೈ ಅತೀ ಮಹತ್ವವಾಗಿರ್ತಕ್ಕಂತಹ ಅಂಗ ನಮ್ಮ ಶರೀರದಲ್ಲಿ. ಅದಕ್ಕೆ ವಾಮ ಆಚಾರ, ವಾಮ ಆಚಾರ ಅಂದರೆ ಪ್ರಕೃತಿಯ ಆರಾಧನೆಯನ್ನು ಮಾಡುವಂಥ ಎಲ್ಲರೂ ವಾಮಾಚಾರಿಗಳೇ. ಬಿಟ್ಟರೆ ಅವ್ರ ಮನೆ ಮುಂದೆ ನಿಂಬೆಹಣ್ಣು ಹೆಸೆಯೋದು, ಇವ್ರ ಮನೆ ಮುಂದೆ ಮೊಟ್ಟೆ ಹೊಡೆಯೋದು, ಅವುದನ್ನೆಲ್ಲ ವಾಮಾಚಾರ ಅಂತ ಯಾರು ಕರೆಯುವುದಿಲ್ಲ. ಇನ್ನು ಇಂತಹ ಮುತ್ತಿನ ಮೂಗುತಿ ಅಂದರೆ ಮುತ್ತಿನ ಓಲೆ, ಮುತ್ತಿನ ಮೂಗುತಿ ಎಲ್ಲವೂ ಮುತ್ತೆ ನೋಡಿ ಅಲ್ಲ. ಇಂತಹ ಮುತ್ತು ಮನಸ್ಸಿಗೆ ಕಾರಣವಾದ್ರಿಂದ ನಾಸಾಗ್ರೇ ವರಮೌಕ್ತಿಕಂ ಕರೇ ಕಂಕಣಂ ಗೋಪಾಲ ಚೂಡಾಮಣಿ. ಲಕ್ಷ್ಮೀದೇವಿ ವರ್ಣನೆ ಒಂದೇ ಅಲ್ಲ, ಲಕ್ಷಣನಾದ ಶ್ರೀಕೃಷ್ಣನ ಮೂಗಿನ ತುದಿಯಲ್ಲೂ ಮುತ್ತಿನ ಮೂಗುತಿ ಆಡುತ್ತಿದೆ. ಲಲಾಟ ಪಲಕೆ ಕಸ್ತೂರಿ ತಿಲಕಂ, ಹಣೆಯಲ್ಲಿ ಕಸ್ತೂರಿ ತಿಲಕವನ್ನು ಧಾರಣೆ ಮಾಡಿ ವಕ್ಷಸ್ಥಲೇ ಕೌಸ್ತುಭಂ, ವಕ್ಷಸ್ಥಲದಲ್ಲಿ ಕೌಸ್ತುಭ ಮಾಣಿಯನ್ನು ಹಾಕಿಕೊಂಡು ಕರೇ ಕಂಕಣಂ, ಕೈಯಲ್ಲಿ ಕಂಕಣವನ್ನು ಧಾರಣ ಮಾಡಿ ನಾಸಾಗ್ರೇ ವರಮೌಕ್ತಿಕಂ, ನಾಸದ ಅಗ್ರಭಾಗದಲ್ಲಿ ವರಮೌಕ್ತಿಕಂ ಶ್ರೇಷ್ಠವಾಗಿರ್ತಕ್ಕಂಥ ಮುತ್ತಿನ ಬುಲಾಕನ್ನು ಧಾರಣೆ ಮಾಡಿದ್ದಾನೆ ಶ್ರೀಕೃಷ್ಣ. ಹಾಗಾದ್ರೆ ಗಂಡಸರು ಮೂಗುತಿ ಹಾಕೋಬೇಕೋ ಬೇಡೋ ಅದ್ರ ಬಗ್ಗೆ ನೀವೇ ವಿಚಾರ ಮಾಡಿ, ನಂಗೆ ಗೊತ್ತಿಲ್ಲ. ಸದಾಶಿವ ಬ್ರಹ್ಮೇಂದ್ರ ಯೋಗಿಗಳು ಶ್ರೀಕೃಷ್ಣನನ್ನು ಧ್ಯಾನ ಮಾಡುವಾಗ ಇದನ್ನು ಹೇಳ್ತಾರೆ, ಮಾನಸ ಸಂಚರೇ ಬ್ರಹ್ಮಗಣಿ, ಮಾನಸ ಸಂಚರೇ ಬ್ರಹ್ಮಗಣಿ,
मानस संचर वे। श्री रमणी कुच श्री 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 रमणी कुच दुर्ग मानस मंदिर संचारे। श्री रमणी कुच दुर्ग मानस मंदिर संचारे। मदशिकी पिंच अलंकृत त्रिकुरे रमणीय कपोल विदित मुकुर धरे। रमणीय कपोल विदित मुकुर धरे। ರಮಣೀಯವಾಗಿರ್ತಕ್ಕಂಥ ಕಪೋಲ ಕೆನ್ನೆಗಳ ಮಧ್ಯದಲ್ಲಿ ಮುಕುರವನ್ನು ಧರಿಸಿದಂತಹ ಬ್ರಹ್ಮಣಿ ಮಾನಸ ಸಂಚರರೆ. ಬ್ರಹ್ಮಣಿ ಅಂದರೆ ಏನು ಥಾಟ್ಸ್ ಇಲ್ಲ, ಮಹಾಯೋಗಿಗಳಾಗಿ ಕಣ್ಮುಚ್ಚಿ ಉನ್ಮೀಲನ ನೇತ್ರದಿಂದ ಸದಾ ಸರ್ವತ್ರ ಕಾಲ ಲೋಕದ ಅನುಗ್ರಹದ ಆಕಾಂಕ್ಷೆಗಳಾದ ಅವಧೂತರ ಹೃದಯದಲ್ಲಿ ಸಂಚಾರ ಮಾಡುವಂತ ಶ್ರೀಕೃಷ್ಣ ನಿನ್ನ ಮೂಗಿನಲ್ಲಿ ಮುತ್ತಿನ ಮೂಗುತಿ ಇದೆ ಎಂಬುದು ಸ್ಪಷ್ಟೀಕರಣವಾಗಿರತಕ್ಕಂತಹ ವಿಷಯ. ಇಂತಹ ಮೂಗುತಿ ನಮ್ಮ ಯೋಗದ ಮೂಲವಾದ ಮೂಗನ್ನ ಅಂದ್ರೆ ಉಸಿರು ಮುಖ್ಯ ಅಲ್ವಾ. ನಾಡಿಶುದ್ಧಿ ಪ್ರಾಣಾಯಾಮ ಮಾಡಬೇಕಾದ್ರೆ ಗಿಡ ಪಿಂಗಳವನ್ನು ನಮ್ಮ ಕೈಯಲ್ಲಿ ಹಿಡ್ತಾ ಇಟ್ಕೋಬೇಕಾದ್ರೆ ನಾವು ಉಸಿರನ್ನ ಸರಿಯಾಗಾಡಬೇಕಲ್ಲ. ಅಲ್ಲಿ ಒಂದು ಒಳ್ಳೆ ಮನಸ್ಸು ಬೇಕು. ಆ ಮನಸ್ಸಿಗೆ ಅಧಿಪತಿ ಚಂದ್ರ, ಆ ಚಂದ್ರನಿಗೆ ಒಂದು ಗ್ರಹರತ್ನ ಇದೆ, ಅದೇ ಮುತ್ತು. ಹಾಗಾಗಿ ಮುತ್ತಿನ ಮೂಗುತಿಯನ್ನೇ ಧಾರಣ ಮಾಡಬೇಕು ಮೂಗುತಿಗೆ ಎಂದು ಎಲ್ಲರೂ ಕೂಡ ಮುತ್ತಿನ ಮೂಗುತಿಯನ್ನು ವಿಶೇಷವಾಗಿ ಧಾರಣ ಮಾಡುತ್ತಿದ್ದರು. ನೀವು ಮಹಾರಾಷ್ಟ್ರದ ಯಾವ ಭಾಗದಲ್ಲೂ ಬಂದರೂ, ಉತ್ತರ ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಭಾಗದಲ್ಲಿ ಬಂದರೆ ಅದು ಅಂಬಾಬಾಯಿ ಇರಲಿ ಅಥವಾ ಕೊಲ್ಹಾಪುರ ಲಕ್ಷ್ಮಿ ಇರಲಿ, ಗುಡ್ಡಾಪುರದ ದಾನಮ್ಮ ಇರಲಿ, ಆಮೇಲೆ ಹುಲಿಗೆಮ್ಮ ಇರಲಿ, ಹೊಸೂರಮ್ಮ ಇರಲಿ, ಘತ್ತರಿಗಿ ಭಾಗಮ್ಮ ಇರಲಿ, ಎಲ್ಲ ಕರಿಯಮ್ಮ ಇರಲಿ, ಯಾವುದೇ ಅಮ್ಮಗಳಿಗೆ ಅಮ್ಮನಾದ ಲಕ್ಷ್ಮೀದೇವಿ ಕೊಲ್ಹಾಪುರದ ಮಹಾಲಕ್ಷ್ಮಿ ಇರಲಿ, ಅವಳಿಗೆ ಮುತ್ತಿನ ಮೂಗುತಿ ಗಾಡೆನತ್ತನ್ನು ಹಾಕಿರುತ್ತಾರೆ. ಇಂತಹ ಶ್ರೇಷ್ಠವಾದ ಮುತ್ತಿನ ಮೂಗುತಿಯ ವರ್ಣನೆ 10 ಬಂದರೆ ನಾವು 11 ಇಳಿಯುವ. ಯಾಕಂದರೆ ಈ 3 ಶ್ಲೋಕಗಳು ಬಹು ಪುಟ್ಟ ಪುಟ್ಟ ಅನುಸಂಧಾನಗಳನ್ನು ಇಟ್ಟುಕೊಂಡು ದೊಡ್ಡ ಅರ್ಥವನ್ನು ಹೇಳೋದ್ರಿಂದ ನಾವು ಇವತ್ತು 3 ಶ್ಲೋಕಗಳನ್ನು ಅನುಸಂಧಾನ ಮಾಡೋಣ.